ಹೌದು ಸರ್ ಅಪ್ಪು ಸರ್ ಫ್ಯಾನು ಅಣ್ಣವ್ರ ಫ್ಯಾನು ಅಪ್ಪು ಸರ್ ಫ್ಯಾನು ಅವರು ಹೆಲ್ಪ್ ಮಾಡಿದ್ದನ್ನು ಯಾರತ್ರನೂ ಹೇಳ್ಕೊಳ್ಳೋದಲ್ಲ ಆ ಗುಣ ನನಗೆ ಇಷ್ಟ ಆಗುತ್ತೆ ತುಂಬ ಅವರ ಆ್ಯಕ್ಟಿಂಗು ಕೂಡ ತುಂಬ ಇಷ್ಟ ಆಗುತ್ತೆ ಸರ್ ಬೊಂಬೆ ಹೇಳುತ್ತೈತೆ ಇಷ್ಟ ಸರ್ ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೆ ರಾಜಕುಮಾರ ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೆ ರಾಜಕುಮಾರ ಹೊಸ ಬೆಳಕೊಂದು ಹೊಸಲಿಗೆ ಬಂದು ಬೆಳಗಿದೆ ಮನೆಯ ಮನಗಳ ಇಂದು ಆರಾಧಿಸೋ ರಾಜಿಸೋ ರಾಜರತ್ನನು ಆಡಿಸಿಯೇ ನೋಡು ಬೀಳಿಸಿಯೇ ನೋಡು ಎಂದು ಸೋಲದು ಸೋತು ತಲೆಯ ಬಾಗದು ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೆ ರಾಜಕುಮಾರ ನಿನ್ನ ಕಂಗಳ ಬಿಸಿಯ ಹನಿಗಳು ನೂರು ಕಥೆಯ ಹೇಳಿವೆ ನಿನ್ನ ಪ್ರೇಮದ ನುಡಿಯ ಕೇಳಿ ನೂರು ನೆನಪು ಮೂಡಿವೆ ನಿನ್ನ ಕಂಗಳ ಬಿಸಿಯ ಹನಿಗಳು ನೂರು ಕಥೆಯ ಹೇಳಿವೆ ನೀನು ಕರೆ ನಾನು ನಗುವೆ ಅತರೆ ನಾಳುವೆನು ನೀನು ನಕ್ಕರೆ ನಾನು ನಗುವೆ ಅತರೆ ನಾಳುವೆನು ನಿನ್ನ ಉಸಿರಲ್ಲಿ ಉಸಿರು ಬೆರೆತಿದೆ ನಿನ್ನಲೊಂದಾಗಿರುವೆನು ನಾ ನಿನ್ನ ಕಾಣದೆ ಬದುಕೆನು ನಿನ್ನ ಕಂಗಳ ಬಿಸಿಯ ಹನಿಗಳು ನೂರು ಕಥೆಯ ಹೇಳಿವೆ ಬಳ್ಳಿ ಬಳ್ಳಿಯಂತೆ ಹಬ್ಬಿ ನಿನ್ನ ಆಸರೆಯಲ್ಲಿ ಬೆಳೆದೆನು ಆ ಬಳ್ಳಿಯಂತೆ ಹಬ್ಬಿ ನಿನ್ನ ಆಸರೆಯಲ್ಲಿ ಬೆಳೆದೆನು ನನ್ನ ತಾಯಿಯ ಪಾದದಾಣೆ ಬೇರೆಯೇ ನಾನು ಅರಿಯನು ನೀನೆ ನನ್ನ ದೇವರು ನಿನ್ನ ಕಂಗಳ ಬಿಸಿಯ ಹನಿಗಳು ನೂರು ಕಥೆಯ ಹೇಳಿವೆ ನಿನ್ನ ಪ್ರೇಮದ ನುಡಿಯ ಕೇಳಿ ನೂರು ನೆನಪು ಮೂಡಿವೆ ನೂರು ನೆನಪು ಮೂಡಿವೆ ಅದೇ ನಮ್ಮಪ್ಪಾಜಿ ಹೇಳ್ದಂಗೆ ಅವರು ಬಲಗೈಲಿ ಮಾಡಿದ ಎಡಗೈ ಗೊತ್ತಾಗ್ತಾ ಇರಲಿಲ್ಲ ಮತ್ತು ಇನ್ನೊಂದು ಯಾವುದೇ ವರ್ಗ ಜನನ ಇವರು ಜಾತಿ ಧರ್ಮನ ನೋಡಿ ಬೆಳೆಸಿಲ್ಲ ಐ ಟಿ ಬಿ ಟಿ ಆಗಿರಲಿ ಗೌರ್ಮೆಂಟ್ ಆಗಿರಲಿ ಇನ್ನೊಂದಾಗಲಿ ಬಟ್ ಅವರು ಒಳ್ಳೆ ಗುಣ ಏನು ಅಂದರೆ ನಾವು ಕಲ್ತಿರೋದು ಇವತ್ತು ಮುಂದೇನು ನಾನು ಮಾಡ್ಕೊಂಡು ಹೋಗ್ಬೇಕಾಗಿರೋದು ದುಡ್ಡು ಅನ್ನೋದು ಮುಖ್ಯ ಬರೋಲ್ಲ ಅಷ್ಟವ್ರಿಗೆ ಅನ್ನ ಕೊಡು ಅದೊಂದೇ ಕಾನ್ಸೆಪ್ಟ್ ನಮ್ಮಲ್ಲಿರೋದು ಅಷ್ಟವ್ರಿಗೆ ಅನ್ನ ಕೊಡು ಅಷ್ಟವ್ರಿಗೆ ಅನ್ನ ಕೊಡು ಎಲ್ಲಿಂದ ಬರ್ತಾರೋ ಏನು ಬರ್ತಾರೋ ಗೊತ್ತಿಲ್ಲ ದೌಲತ್ ಮಾಡಬೇಡ ಬಟ್ ಇನ್ನೊಂದು ಇದಕ್ಕಿನ್ನ ಇದಕ್ಕೆ ಮೂಲ ಭೇದ ಯಾರು ಅಂದರೆ ಕನ್ನಡದವರ ನಟ ಡಾಕ್ಟರ್ ರಾಜ್ಕುಮಾರ್ ಅವರು ನಾನು ಇವತ್ತು ಪ್ರತಿಯೊಂದು ಸಾರಿ ಪ್ರತಿಯೊಂದು ಮೀಡಿಯಾಗೂ ಅಣ್ಣವ್ರ ಹೆಸರು ಏನಕ್ಕೆ ತಗೋತೀನಿ ಅಂದರೆ ಆ ಮೂಲಿಕೆಯಿಂದ ನೀವು ಕಟೌಟಲ್ಲಿ ಬೇಕಾದ್ರೆ ನೋಡ್ಬೋದು ನೀವು ಮಾಧ್ಯಮದವರು ಅಲ್ಲೊಂದು ಕಟೌಟ್ ಇದೆ ಆ ಕಟೌಟಿಂದ ಆ ಕೆರೆ ಕಟೌಟ್ವರೆಗೂ ಆ ನಗು ಅಲ್ಲಿಂದ ಅಲ್ಲಿಗೆ ಪಾಸ್ ಆಗಿದೆ ಹೊರತು ಅಲ್ಲಿಂದ ಅಲ್ಲಿಗೆ ಪಾಸ್ ಆಗಿಲ್ಲ ಆದರೆ ಅದನ್ನು ನಾವು ಹೇಳೋದು ಏನು ಅಂದರೆ ಅಪ್ಪು ಸಾರಿಗೆ ಯಾವತ್ತೂ ನಾವು ಕೆಳಗೆ ಬೀಳ್ಸಲ್ಲ ಅವರು ಮಾಡೋಕ್ಕೆ ಆದ್ಯರಷ್ಟು ಯೋಗ್ಯತೆ ಇಲ್ಲ ಅಂದರು ಅವ್ರು ಮಾಡಿರೋದ್ರಲ್ಲಿ ಒಂದು 5% ನಾವು ಮಾಡ್ಕೊಂಡು ಹೋಗ್ತೀವಿ ಯೂತ್ಸು ಅಂತ ನಾವು ಇವತ್ತು ನಿಮ್ಗೆ ಎಲ್ರಿಗೂ ಭರವಸೆ ಕೊಡ್ತೀವಿ ಮತ್ತು ಅವ್ರಿಗೆ ಮಕ್ಕಳಿಗೆ ಕಂಡ್ರೆ ತುಂಬಾ ಇಷ್ಟ
ಗೊತ್ತಾದ ಕ್ಷಣ ಏನಾಗುತ್ತೋ ಅಂದ್ರೆ ನಮಗೆ ಪಾಪನ್ ಇವತ್ತು ನಾವು ಏನು ಅನ್ಕೊಂಡಿದೀವಿ ಅಂದ್ರೆ ಅಪ್ಪು ಸಾರು ಮರಣ ಹೊಂದಿಲ್ಲ ಅನ್ಕೊಂಡೆ ನಾವು ಇದ್ದೀವಿ ಎಲ್ಲೋ ದೂರ ದೂರಿಗೆ ಹೋಗಿದ್ದಾರೆ ಎಲ್ಲೋ ಫಾರಿನ್ ಶೂಟಿಂಗ್ ಹೋಗಿದ್ದಾರೆ ನಮ್ಮನೆ ವಯಸ್ಸಿಗೆ ಬರ್ತಾರೆ ಬರ್ತಾರೆ ಅನ್ನೋ ಮನೋಭಾವನೆಯಲ್ಲೇ ನಾವು ಇದ್ದೀವಿ ಸರ್ ಆದರೆ ಒಂದು ನಾವು ಏನಕ್ಕೆ ಹೇಳ್ಪಡ್ತೀವಿ ಅಂದ್ರೆ ಇವತ್ತು ನಾವು ಹೇಳ್ತೀವಿ ಕೇಳಿ ನಾವು ಇಲ್ಲಿ ಬಂದಿರೋ ಸಾವಿರಾರು ಜನ ಎಲ್ಲಿಂದ ಯಾವ ವರ್ಗದಿಂದ ಬಂದಿರೋ ಗೊತ್ತಿಲ್ಲ ಯಾವ ಜಾತಿ ಧರ್ಮದಿಂದ ಬಂದಿದ್ದಾರೋ ಗೊತ್ತಿಲ್ಲ ಆದರೆ ನಾವು ಮಾಡ್ಕೊಳ್ಳೋದು ಏನು ಅಂದರೆ ಒಂದು ಸರ್ ಅಪ್ಪು 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 ಸರ್ ಅಪ್ಪು ಸರ್ ಹೆಸರು ಉಳ್ಸೋಕ್ಕಾಗಿಲ್ಲ ಅಂದ್ರೆ ಅಪ್ಪು ಸರ್ ಹೆಸರು ಕೆಡಿಸೋಂತ ಕೆಲಸ ನಮ್ಮ ಅಭಿಮಾನಿ ಪರವಾಗಿ ನಾನು ಕೊಡ್ತೀನಿ ಯಾವತ್ತಾರು ತಲೆನ ಬಗ್ಸಿ ನಡೀತೀವಿ ಹೊರತು ತಲೆ ಎತ್ತಿ ನಡೆಯಲ್ಲ ಅದು ಅಪ್ಪು ಸರ್ ಅವ್ರದ್ದು ಬಟ್ ಒಂದು ಕಾನ್ಸೆಪ್ಟ್ ಏನು ಅಂದರೆ ಇವತ್ತು ಎಲ್ಲರೂ ಇಡೀ ವಿಶ್ವಾದ್ಯಂತ ಅಪ್ಪು ಮನ್ಸಲ್ಲಿ ಬರ್ತೋಗ್ಬಿಟ್ಟಿದ್ದಾರೆ ನಾವು ಇವ್ರನ್ನ ಕಟೌಟ್ ನೋಡ್ಬಿಟ್ಟು ನಮ್ಮದು ನಾನೊಬ್ಬ ಜೈ ಆಗಿದ್ದೀನಿ ಬೆಸ್ಕಾಮಲ್ಲಿ ಬುಧವಾರ ಬೆಳಿಗ್ಗೆ 9 ಗಂಟೆಯಿಂದ ನಾನು ಇದುವರೆಗೂ ಸತತವಾಗಿ ಇಲ್ಲೇ ಇದ್ದೀನಿ ಲಾಡ್ಜ್ ಮಾಡ್ಕೊಂಡು ನನ್ನ ಮನೆ ಬಂದು ಯಶವಂತಪುರ ಆದರೂ ಕೂಡ ನಾವು ಏನು ಅಂದರೆ ನಾವು ಅಭಿಮಾನಿನ ಎಂದಕ್ಕೂ ಆಗಲೇ ಆಗಲಿ 1000 ಜನ ಬರ್ತಾರೆ 1000 ಜನ ಹೋಗ್ತಾರೆ ಇವತ್ತು ಅನ್ನದಾನ ಎಷ್ಟೋ ಜನ ಪ್ರಸಾದ ಅಂತ ಸ್ವೀಕಾರ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಅದಕ್ಕೆ ಅಪ್ಪು ಇಸ್ ಅ ಗ್ರೇಟ್ ಸರ್ ಅಕ್ಷತ್ ಆಕಾಶದಲ್ಲಿ 1000 ನಕ್ಷತ್ರ ಭೂಮಿ ಮೇಲೆ ಒಂದೇ ನಕ್ಷತ್ರ ನಮ್ಗಿರೋದು ಒಂದೇ ಸ್ಟಾರ್ ಅದೇ ನಮ್ಮ ಪವರ್ ಸ್ಟಾರ್ ಆಕಾಶದಲ್ಲಿ 1000 ಸ್ಟಾರ್ ಭೂಮಿ ಮೇಲೆ ಒಂದೇ ಸ್ಟಾರ್ ನಮಗೆ ಗೊತ್ತಿರೋದು ಒಂದೇ ಸ್ಟಾರ್ ಅವರೇ ನಮ್ಮ ಪವರ್ ಸ್ಟಾರ್ ಅವರು ಮಾಡೋಕ್ಕೆ ಆಗದಿರೋಷ್ಟು ಯೋಗ್ಯ ಇಲ್ಲ ಅಂದರು ಅವ್ರು ಮಾಡಿರೋದ್ರಲ್ಲಿ ಒಂದು 5% ನಾವು ಮಾಡ್ಕೊಂಡು ಹೋಗ್ತೀವಿ ಯೂತ್ಸು ಅಂತ ನಾವು ಇವತ್ತಿನ ಎಲ್ರಿಗೂ ಭರವಸೆ ಕೊಡ್ತೀವಿ ಗೊತ್ತಾಕ್ಷಣ ಏನಾಗುತ್ತೋ ಅಂದರೆ ನಮಗೆ ಪಾಪ ಇವತ್ತು ನಾವು ಏನು ಅನ್ಕೊಂಡಿದ್ದೀವಿ ಅಂದರೆ ಅಪ್ಪು ಸಾರು ಮರಣ ಹೊಂದಿಲ್ಲ ಅನ್ಕೊಂಡೆ ನಾವಿದ್ದೀವಿ